ಅಧಿಕಾರಿಗಳು. ಕಲಬುರಗಿ ಜಿಲ್ಲೆಯ ಎಡ್ರಾಮಿ ತಾಲೂಕಿನ ಹಂಗರಗಬಿ ಗ್ರಾಮದ ಕೆರೆಯ ಅಕ್ಕಪಕ್ಕ ಸಮಸ್ಯೆ ಕುರಿತು ಜನರ ಗೋಳು ಕೇಳೋರು ಯಾರು? ಗ್ರಾಮದ ರೈತರು ಗುತ್ತಿಗೆದಾರನ ಮೇಲೆ ಹಿಡಿಶಾಪ ಹಾಕುತ್ತಿದ್ದಾರೆ. ಹತ್ತಿ ಮತ್ತು ಸೂರ್ಯಪಾನ್ ಬೆಳೆಗಳು ಕೆರೆ ನೀರಿಗೆ ಸಂಪೂರ್ಣವಾಗಿ ನಾಶವಾಗಿದೆ. ಇಷ್ಟು ಹಾನಿಯಾದರೂ ಇದ್ದ ಕಡೆ ನೋಡಿದ ಗುತ್ತಿಗೆದಾರ ಕಳಪೆ ಕಾಮಗಾರಿಯೇ ಇದಕ್ಕೆ ಕಾರಣ ಅಂತ ರೈತರು ಆರೋಪ ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತನಾದ ಅಮಲಪ್ಪ ದೊಡ್ಮನಿ ಮಾತನಾಡಿದರು. ಭೀಮರಾಯ ಬಾಗಪ್ಪ ಹಾಗೂ ಅಮೃತಗೌಡ ಪೊಲೀಸ ಪಾಟೀಲ್ ಹಲವಾರು ರೈತರು ತಮ್ಮ ತಮ್ಮ ನೋವುಗಳನ್ನು ಹಂಚಿಕೊಂಡರು. ಹಳೆಪ್ಪ ಕಟ್ಟಿಮನಿ, ಜೆಕೆ ನ್ಯೂಸ್ ಕನ್ನಡ, ಎಡ್ರಾಮಿ. ಲಮ್ಮ ಬಸಪ್ಪ ಅರ್ಜನಿ ಇವ್ರದು ಜಮೀನ, ಇವ್ರದು 5 ಎಕರೆ ಜಮೀನ ಅದ. ಇವ್ರು ಇಲ್ಲ ನಿಂದು ಇರ್ಲಕ ರಾಮ, 5 ಎಕರೆ ಜಮೀನ ಅದಲ್ಲ ಇವ್ರದು. ಎಮ್ ಐ ದಾಗ 1 ಎಕರೆ ಜಮೀನ್ ಹೋಗ್ಯದ. 4 ಎಕರೆ ಇವಾಗ ಹತ್ತಿ ಬೆಳೆದು ಎಲ್ಲ ಕೈಗೆ ಬಂದ ತುತ್ತು ಬರ್ಲಾರ್ದಂಗ ಆಗ್ಯದ. ನಮಗ ಎಮ್ ಐ ಜೈ ಫೋನ್ ಮಾಡಿದ್ರ ಅದು ನಾ ಮಾಡೋಕ್ಕಾಗಲ್ಲ, ಹಿಂದಿದ್ದ ಜೈ ಮಾಡಿದದ. ನಾ ಏನು ಮಾಡೋಕ್ಕಾಗಲ್ಲ ತೇಳ್ತಾನ. ತಾನು ಗೌರ್ಮೆಂಟ್ ಸರ್ವೆಂಟ್ ಆಗಿ ತಾನು ಜೈ ಆಗಿ ಇಲ್ಲಿ ಏನಾದ್ರು ಬಂದು ಕೆಲಸ ಸ್ಪಾಟ್ ನೋಡೋದಿಲ್ಲ ಬಿಡೋದಿಲ್ಲ. ನಮಗೆ ಬಂದು ಶಾಶ್ವತವಾಗಿ ಪರಿಹಾರ ಮಾಡಿಕೊಡ್ಬೇಕು. ಭೂಮಿ ಎಷ್ಟು ತಾವು ಖರೀದಿ ಮಾಡಿರ್ತಾರ ಆ ಭೂಮಿಯನ್ನು ಅಷ್ಟೇ ಅವ್ರು ತಮ್ಮ ಸ್ವಾಧೀನದ ತೊಗೊಂಡು ನಮ್ಮ ಉಳಿದ ಜಮೀನು ನಮಗೆ ವರ್ಷ ಬಿತ್ತಲಕ ಬೆಳಿಲಕ ಮಾಡಬೇಕು. ಹಿಂಗ ಮಳೆ ಬಂದು ಇದೆಲ್ಲ ಹೋಗೋದು ಮಾಡೋದು ಹಿಂಗೆಲ್ಲ ಹತ್ತಿ ಬೆಳೆದು ನಾವೆಲ್ಲ ಹಾಳಾಗಿ ಅಲ್ಲೇನ ಬಾಜು ಮಾಡ್ಯಾರ ಅವರು ಮಾಡಿ ಅವದೇ ಕಾಮಗಾರಿ ಮಾಡ್ಲಾರ್ದೇ ಶಾಸಕರು ಪಿಯರ್ ಅವರು ಬಸವರಾಜ್ ಜೈ ಇದ್ದವನೆ ಅವ್ರೆಲ್ಲ ಕೆಲಸ ಮಾಡ್ಯಾರ. ಏನೋ ಬೋಗಸ್ ಮಾಡಿಬಿಟ್ರ ನಮ್ಮ ಹಂಗಾರ ಬಿದ್ದು ಜಿನಗಿ ಕೆರೆ ಒಳಗೆ ಕಾಮಗಾರಿ ಮಾಡ್ಲಾರ್ದೇನೆ ಬಿಲ್ ಐತಿ ರೈತರಿಗೆ. ಪ್ರತಿ ಹೊಲದಲ್ಲೂ ಇಷ್ಟು ಮಾಳದಲ್ಲಿ ನೀರ್ ನಿಂತ್ಕೊಂಡಿದಾವೆ. ಇದಕ್ಕೆ ಯಾರು ಜವಾಬ್ದಾರರು? ಮೇಲಧಿಕಾರಿಗಳು ಯಾರು? ಇಲ್ಲಿ ತೋರಿಸಿಲ್ಲ. ಇಷ್ಟು ನೀರು ಶಾಸಕರು ಗಮನ ಹರಿಸಿಲ್ಲ, ಬಂದಿಲ್ಲ ಶಾಸಕರಲ್ಲಿ ಯಾರೋ ಗಮನ ಹರಿಸಿಲ್ಲ. 20 ಲಕ್ಷ ವರ್ಗ ಮಾಡ್ಯಾರ ಅವ್ರೆ ಅವ್ರಿಗೆ ಕೆಲ ಮಾಡ ಅವ್ರಿಗೆ ಗೊತ್ತಿಲ್ಲ. ಬೋಗಸ್ ಬಿಲ್ ಇಟ್ಕೊಂಡ್ರ ಎಲ್ಲಿ ಕೆಲಸ ಮಾಡದೆ ಅವ್ರಿಗೆ ಕೆಲಸ ಇದೆ ಎಲ್ಲಿ ಗೊತ್ತಿಲ್ಲ. ಮಾಡದೆ ಎರಡು ಕಡೆ ಮಾಡಿ 20 ಲಕ್ಷ ಬಿಲ್ ಎತ್ಕೊಂತಿದ್ರು ಕೆಲಸ ಕಾಮಗಾರಿ ಒಟ್ಟು ನೀರು ನಮ್ಗೆ ಅಲ್ಲ ನಮ್ಗೆ ಮತ್ತೆ ಹೊಳಿ ನೀರು ತಿರ್ಗಲಕ್ಕೆ ಆದ್ಯ ಸತ್ಯಕ್ಕಿಲ್ಲ.